ಸ್ವತಃ ನೇಹಾ ಅವರ ತಂದೆ ಇನ್ನು ನಾಲ್ಕೈದು ಜನ ಹೆಸರುಗಳನ್ನು ನೀಡಿದ್ರೂ ಸಹ ಅವರು ಯಾರು ಇನ್ನೂವರೆಗೂ ತನಕ ಸಿಒಡಿ ಕಡೆಯಿಂದ ಅವ್ರನ್ನ ಸಂಪರ್ಕನೂ ಕೂಡ ಮಾಡಿಲ್ಲ, ಅವ್ರು ಮಾತಾಡ್ಸಕ್ಕಂತ ಗೋಜಿಗೂ ಕೂಡ ಹೋಗಿಲ್ಲ. ಅವ್ರ ತಂದೆ ತಾಯಂದ್ರ ಗೋಳು ತಾವು ನೋಡಿದಿರಿ. ಯಾವ ಕುಟುಂಬಕ್ಕೂ ಯಾವ ಹೆಣ್ಮಗಳು ಕೂಡ ಇಂತಹ ಪರಿಸ್ಥಿತಿ ಬರಬಾರದು, ಈ ರೀತಿ ಘಟನೆಗಳು ನಡೀಬಾರದು. ನನ್ನ ಮಗಳಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ, ಅದೇ ಸರಿಯಾದಂತಹ ಶಿಕ್ಷೆ ಈ ಕೊಲೆಗಡಕರಿಗೆ ಆಗಬೇಕು ಅನ್ನೋ ಒತ್ತಾಯವನ್ನ ಆಗ್ರಹವನ್ನ ಅವರ ತಂದೆ ತಾಯಂದರು ಕೂಡ ಮಾಡಿದ್ದಾರೆ. ಅದೇ ನಾವು ಈ ವಿಚಾರದಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂತ ಪ್ರಶ್ನೆ ಇಲ್ಲ. ಅದೆಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ನಡವಳಿಕೆ ತನಿಖೆ ಒಂದು ಯಾವ ದಿಕ್ಕಿನಲ್ಲಿ ಸಾಗ್ತದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಹಾಗಾಗಿ ಇಂಥ ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೂ ಕೂಡ ಜಾತಿ ಬಣ್ಣ ಬಳಿತಕ್ಕಂಥದ್ದು ಯಾವುದೋ ಒಂದು ಧರ್ಮದ ಬಣ್ಣ ಬಳಿತಕ್ಕಂತ ಅವಶ್ಯಕತೆ ಇಲ್ಲ. ಕೊಲೆ ಕೊಲೆನೆ, ಅವ್ರು ಯಾವುದೇ ಜಾತಿ ಯಾರೇ ಧರ್ಮ ಯಾವುದೇ ಪಂಥವರಾದರೂ ಕೂಡ ಕೊಲೆ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕರೇನೆ. ಇಂಥ ಹೀನ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಇದನ್ನ ಸಿಬಿಐ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ದಿನೇ 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 ಪ್ರಕರಣಗಳು ಉಲ್ಬಣ ಆಗ್ತಾ ಇದೆ. ಮೊನ್ನೆ ಯಾದಗಿರಿನಲ್ಲಿ ನಡೆದಿದೆ, ನಿನ್ನೆ ಹುಬ್ಳಿನಲ್ಲೂ ಕೂಡ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೊಲೆಗಡಕರಿಗಿರ್ಬೋದು, ಈ ರೀತಿ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ, ಏನ್ ರಾಜ್ಯ ಸರ್ಕಾರ ನಮ್ದೇ ಇದೆ ಏನ್ ಮಾಡೋದು ನಡೀತದೆ ಅನ್ನೋ ಮನೋಭಾವನೆ ಏನ್ ಬೆಳೀತಾ ಇದೆ, ಇದು ಖಂಡಿತ ಇದು ಯಾರಿಗೂ ಕೂಡ ಒಳ್ಳೇದಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಸುರಕ್ಷತೆಯ ಬಗ್ಗೆನೇ ಇವತ್ತು ದೊಡ್ಡ ಸವಾಲು ಇವತ್ತೇನೆ ಎದ್ದಿದೆ.